ನೋಡಿ, ನಾನೇ ದಿನ ಬಾಳೆಕಾಯಿ ಚಿಪ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗರಿ 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 ಅನ್ನೋಂಗಿದೆ, ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿ. ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಬಾಳೆಕಾಯಿ ಚಿಪ್ಸನ್ನು ಮಾಡೋದನ್ನು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಸಖತ್ತಾಗಿ ಬಂದಿದೆ. ಇದಕ್ಕೆ ಮಾಮೂಲಿ ಎಲ್ಲರೂ ನೇಂದ್ರ ಬಾಳೆಹಣ್ಣೆ ತೊಗೊಳ್ತಾರೆ, ಬಟ್ ನಾನಿವತ್ತು ಮಾಮೂಲಿ ಏಲಕ್ಕಿ ಬಾಳೆಹಣ್ಣು ಚಿಕ್ಕದಿರುತ್ತಲ್ಲ ಅದೇ ಬಾಳೆಹಣ್ಣಲ್ಲೇ ಈ ರೀತಿ ಚಿಪ್ಸ್ ಮಾಡಿ ನೋಡಿ, ಇದಕ್ಕೆ ಖಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕಿಲ್ಲ, ಹಾಗೆ ಇದೆ, ನೇರವಾಗಿ ಕರಿದಿರೋದು. ಏನಂದರೆ ಫಸ್ಟು ಹೆಚ್ಚಿಬಿಟ್ಟು ಅರಿಶಿನ ಉಪ್ಪು ಹಾಕಿರೋ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಕಾಟನ್ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನೋಡಿ, ಎಷ್ಟು ಗರಿ ಗರಿ ಅನ್ನಂಗೆ ಬಂದಿದೆ. ತಿಂದರೂ ಕೂಡ ಅಷ್ಟೇ ಗರಿ ಗರಿ ಅನ್ನಂಗಿರುತ್ತೆ. ಇವತ್ತು ಅದನ್ನು ಯಾವ ಹದದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದು ಕೂಡ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ನಿಮಗೆ ತುಂಬ ಸ್ಪೈಸಿ ಬೇಕು ಅಂತಂದರೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಈ ರೀತಿ ಕೆಂಪು ಮಾಡ್ಕೋಬೋದು. ಇಲ್ಲ ಹಾಗೆ ಲೈಟಾಗಿ ತಿನ್ನಬೇಕು ಅಂತಂದರೆ ಇದರಲ್ಲಿ ಉಪ್ಪಿರುತ್ತೆ, ಅರಶಿನ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ, ಅದು ತುಂಬ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಅದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಇದೇ ಬಾಳೆಕಾಯಿ ಗೊನೆನಲ್ಲೇ ಇದೆ ನೋಡಿ, ಹಣ್ಣಾಗಿಲ್ಲ. ಇದನ್ನು ಯಾವ ರೀತಿ ಹೆಚ್ಕೋಬೇಕು ಏನು ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿರುವಂಥ ಬಾಳೆಕಾಯಿ ಇದು, ಏಲಕ್ಕಿ ಬಾಳೆಹಣ್ಣಿನ ಗೊನೆ ಇದು. ನಾನು ಈಗ ಒಂದು ಚಿಪ್ಪನ್ನು ತೆಕ್ಕೊಂಡು, ಇದಕ್ಕೆ ನಾವು ಚಿಪ್ಪು ಅಂತ ಕನ್ಸಿಡ್ರ್ ಮಾಡ್ತೀವಿ, ಈ ಚಿಪ್ಪನ್ನು ತೆಕ್ಕೊಂಡು, ಇದು ಒಂದು ಬಾಳೆಕಾಯಿನಲ್ಲಿ ಇದಕ್ಕಿಂತ ಜಾಸ್ತಿ ಆಗಿತ್ತು. ನಾವೀಗ ಟೇಸ್ಟ್ ನೋಡಿ ಎಲ್ಲ ಮಾಡಿ ಇಷ್ಟು ಬಾಳೆ ಚಿಪ್ಸ್ ಇದೆ ಒಂದು ಬಾಳೆಕಾಯಿಂದು ಮಾಡಿದ್ದು. ಈಗ ನೆಕ್ಸ್ಟು ಜಾಸ್ತಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬಾಳೆಕಾಯಿನೂ ಕೊಯ್ಕೊಳ್ತಾ ಇದ್ದೀನಿ ನೋಡಿ. ಗೊನೆಯಿಂದ ಒಂದು ಚಿಪ್ಪನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ ಇದನ್ನು ಯಾವ ರೀತಿ ನಾವು ಮಾಡಬೇಕು ಅಂತ, ಇದು ಹಣ್ಣಲ್ಲ ಆದ್ದರಿಂದ ಇದನ್ನು ಈ ರೀತಿನಾದರೂ ಕಿತ್ಕೋಬಹುದು ನೋಡಿ. ಈಗ ತೊಟ್ಟು ಮತ್ತು ತುದಿಯ ಕಡೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆ ನಂತರ ಈ ಹಣ್ಣಿನ ಥರ ಇದು ಸುಲಿಯೋದಕ್ಕೆ ಬರೋದಿಲ್ಲ, ಅದಕ್ಕೆ ಈ ರೀತಿ ಸೀಳ್ಕೊಂಡ್ಬಿಟ್ಟು ಸಿಪ್ಪೆನ ಚಾಕು ಸಹಾಯದಿಂದ ಹಿಡ್ಕೊಂಡು ಸುಲಿದ್ರೆ ಬರುತ್ತೆ. ಇದೇ ರೀತಿ ಎಲ್ಲ ಕಡೆಯೂ ಸುಲಿಬೇಕು ನೋಡಿ, ಈ ರೀತಿ ಎಳೆದ್ಬಿಟ್ರೆ ಬರುತ್ತೆ. ಆ ಕಡೆಯಿಂದ ಬರಲಿಲ್ಲ, ಅದಕ್ಕೆ ಈ ಕಡೆಯಿಂದ ಈ ರೀತಿ ಎಳಿಬೇಕು ನೋಡಿ. ಇದೇ ರೀತಿ ಎಲ್ಲ ಸಿಪ್ಪೆನೂ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ತೆಕ್ಕೊಂಡಿದ್ದೀನಿ. ಬಾಳೆಹಣ್ಣಿನಷ್ಟು ಇದು ದಿಂಡಾಗಿದೆ, ಬಾಳೆಹಣ್ಣಿನಷ್ಟು ಸುಲಭವಾಗಿ ಈ ಸಿಪ್ಪೆ ಬರೋಲ್ಲ. ಈಗ ನಾನು ತೋರಿಸಿದಂಥ ಸ್ಟೈಲ್ನಲ್ಲೇ ನೀವು ಸಿಪ್ಪೆ ತೆಕ್ಕೋಬೇಕು. ಸಿಪ್ಪೆ ತೆಕ್ಕೊಂಡಾದಮೇಲೆ ತುಂಬ ಹೊತ್ತಿದ್ರೆ ಇದು ಕಪ್ಪಗಾಗುತ್ತೆ, ಆದ್ದರಿಂದ ನೀರೊಳಗಡೆ ಹಾಕಿ ಇಟ್ಕೋಬೇಕು ನೋಡಿ. ಈ ಥರ ಒಂದು ಸ್ಲೈಸರ್ ಬೇಕಾಗುತ್ತೆ, ಮಾಮೂಲಿ ಸ್ಲೈಸರ್ನಲ್ಲೂ ಮಾಡಬಹುದು. ಇದು ಏನು ಅಂದರೆ, ಇದರ ವಿಶೇಷ ಏನು ಅಂದರೆ ನೋಡಿ, ಇದನ್ನು ತಿರುಗಿಸಿದರೆ ಇಲ್ಲಿ ದಪ್ಪ ಸ್ಲೈಸರ್ ದಪ್ಪ ನಾವು ಸೆಟ್ ಮಾಡ್ಕೋಬೋದು. ದಪ್ಪ ಬೇಕು ಅಂದರೆ ಈ ಥರ ತಿರುಗಿಸಿದರೆ ದಪ್ಪ ಬರುತ್ತೆ. ಈ ಥರ ತಿರುಗಿಸಿದರೆ ನಮಗೆ ಎಷ್ಟು ತೆಳು ಬೇಕೋ ಅಷ್ಟನ್ನ ಇಲ್ಲಿ ತಿರುಗಿಸ್ಕೊಂಡು ನಾವು ಸ್ಲೈಸ್ ಮಾಡ್ಕೋಬೋದು ನೋಡಿ. ಇವಾಗ ತೆಳುವುದು ಬರುತ್ತೆ, ಇಷ್ಟು ತೆಳುಗಾದರೆ ಒಂದು ಸ್ವಲ್ಪ ಹಿಂಗಂದರೆ ದಪ್ಪ ಆಗ್ತಾ ಇದೆ ನೋಡಿ. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟನ್ನ ತಿರುಗಿಸ್ಕೋಬಹುದು ನೋಡಿ. ಇವಾಗ ಇಷ್ಟು ದಪ್ಪ ಇದೆ ಈಗ ನೋಡಿ. ಈ ಥರ ಮಾಡ್ಕೊಳ್ತಾ ಹೋದರೆ ತುಂಬ ತೆಳುವಾಗಿ ಸ್ಲೈಸ್ ಬರುತ್ತೆ. ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ನೋಡಿ, ಈ ಥರ ಸಖತ್ತು ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಎಣ್ಣೆ ಇಟ್ಬಿಟ್ಟು ಎಣ್ಣೆ ಮೇಲೆ ಬೇಕಾದರೂ ಬೇಗ ಬೇಗ ಮಾಡಿದರೆ ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಒಂದು ಉಪ್ಪು ಮತ್ತು ಅರಿಶಿನದ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ಮತ್ತೆ ಕಾಟನ್ ಬಟ್ಟೆನಲ್ಲಿ ಒರೆಸಿ ಆ ಥರ ಕೂಡ ಮಾಡ್ಬೋದು.
ಎಣ್ಣೆ ಮೇಲೆ ಈ ಥರ ನಾವು ಸ್ಲೈಸ್ ಮಾಡಿಬಿಟ್ರೆ ಅದಕ್ಕೇನು ಮಾಡಬೇಕು ಅಂದರೆ ಎಣ್ಣೆ ಒಳಗಡೆ ಅರಿಶಿನ ಮತ್ತು ಉಪ್ಪಿನ ನೀರನ್ನು ಹಾಕಬೇಕಾಗುತ್ತೆ. ಆ ಥರನೂ ಮಾಡ್ಬೋದು. ನಾನಿವಾಗ ಎರಡೂ ಥರನೂ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಾಳೆಹಣ್ಣಲ್ಲಿ ಎಷ್ಟೊಂದು ಆಗ್ತಾ ಇದೆ, ಎಷ್ಟೊಂದು ಪೀಸ್ ಆಗುತ್ತೆ ನೋಡಿರಿ. ಈ ಥರ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಕೂಡ ಇದಾಗೋದಿಲ್ಲ. ಇದನ್ನು ನಾವೀಗ ಏನು ಮಾಡಬೇಕು ಅಂದರೆ ಇದನ್ನು ಹಾಗೆ ಇಟ್ಟರೆ ಕಪ್ಪಾಗುತ್ತೆ. ಆದ್ದರಿಂದ ಈಗ ನೋಡಿ, ಇಲ್ಲಿ ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ. ಇದು ಮೊದಲನೇ ಸಲ ನೆನೆಸಿದ್ದೆ, ಆ ನೀರು ಬೇಡ ಅಂತ. ಈಗ ಸಪ್ರೇಟ್ ನೀರು ತಗೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅದೇ ಥರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಇದನ್ನ ಇದರೊಳಗಡೆ ಹಾಕಿ ನೆನೆ ಹಾಕ್ಕೊಂಡು ಇಟ್ಕೋಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ರೆ ಆಮೇಲೆ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹರಡಿಕೊಂಡು ನೀರನ್ನೆಲ್ಲ ಹೋಗಿಸ್ಕೊಂಡು ಆಮೇಲೆ ಕರಿಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆ ಹಾಸ್ಕೊಂಡಿದ್ದೀನಿ. ಈಗ ಅರಿಶಿನದ ನೀರಲ್ಲಿ ನೆನಾಕಿದ್ದವನ್ನೆಲ್ಲ ಹೀಗೆ ಈ ರೀತಿ ಜೋಡಿಸ್ಬಿಟ್ಟು ಒಂದು ಮತ್ತೆ ಇನ್ನೊಂದು ಕಡೆ ಟವಲ್ ಇರುತ್ತಲ್ಲ ಅದರಲ್ಲಿ ಹಿಂಗೆ ಒತ್ತಿ ಒತ್ತಿ ನೀರನ್ನೆಲ್ಲ ತೆಗೆದುಬಿಟ್ಟು ಆರ್ವಾಸಿ ಮಾಡಬೇಕು. ನೋಡಿ, ಆರ್ವಾಸಿ ಮಾಡಿದ್ದು ಎಷ್ಟು ತೆಳಗೆ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಕರಿಬೋದು. ಮಿಕ್ಕವನ್ನೆಲ್ಲೂ ಇದೇ ರೀತಿ ಮಾಡ್ಕೊಳ್ತೀನಿ. ನೋಡಿ, ಒಂದು ಬಾಳೆಹಣ್ಣಿಗೆ ಇಷ್ಟು ಸ್ಲೈಸ್ಗಳಾಗಿವೆ. ನೋಡಿ, ಬಾಣಲೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನಾನು ಇವಾಗ ಒಂದೊಂದೇ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಜೋಡಿಸ್ಕೊಂಡಿದ್ದೀನಿ ಈ ರೀತಿ. ತುಂಬ ಬೇಗ ಆಗುತ್ತೆ ಇದು. ನೋಡಿ, ಈಗ ನೋಡಿ, ಒಂದು ಥರದ್ದಾಯಿತು. ಇದಕ್ಕೆ ನಾವು ಖಾರದ ಪುಡಿ ಬೇಕಾದರೂ ಬೆರೆಸ್ಕೋಬೋದು. ನಾನೇ ಹೇಳ್ದಂಗೆ ಇನ್ನೊಂದು ನಾವು ಫಸ್ಟ್ ಟೈಮ್ ಮಾಡಿ ತೋರಿಸಿದ್ನಲ್ಲ ಆ ಥರ, ಇಲ್ಲಾಂದರೆ ಹಾಗೆ ಬೇಕಾದರೂ ತಿನ್ಬೋದು. ಈಗ ನೋಡಿ, ಆಲ್ರೆಡಿ ಎಣ್ಣೆ ಕಾದಿದೆ. ನಾವು ಸ್ಲೈಸರ್ನ ಈ ರೀತಿ ಇಟ್ಕೊಂಡು ಇದರೊಳಗಡೆ ಹೀಗೆ ಮಾಡ್ಕೊಂತ ಹೋಗಬೇಕು. ಕೈ ಜೋಪಾನ ನೋಡಿ. ಈಗ ನಾನು ಈಗ ಒಂದು ಬಾಳೆಹಣ್ಣನ್ನು ಈ ರೀತಿ ಮಾಡಿದ್ದೀನಿ. ನೋಡಿ, ಇವಾಗ ಬೇಯ್ತಾ ಇದೆ. ನಾವು ಉಪ್ಪು ಅರಿಶಿನ ನೀರನ್ನು ಹೀಗೆ ತುಂಬಿಸ್ಬೇಕು. ಜೋಪಾನ ತುಂಬಿಸ್ಬೇಕು. ಒಂದು ಸ್ವಲ್ಪ ಸ್ವಲ್ಪ ಹತ್ಕೊಳುತ್ತೆ. ಒಂದು ಸ್ವಲ್ಪ ನೀರೇ ಏನು ಸಿಡಿಯೋದಿಲ್ಲ. ನಾವು ತುಂಬಿಸಿದ ನೀರಿನ ಅಂಶ ಎಲ್ಲ ಹೋಗಬೇಕು ಚಟಪಟ ಅಂತಂದಿರುತ್ತಲ್ಲ ಅದೆಲ್ಲ. ಹಾಂ ನೋಡಿ, ಇವಾಗ ಕರೆಕ್ಟಾಗಿ ಹದವಾಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ, ವೈಟ್ ಇದ್ದಿದ್ದು. ನೋಡಿ, ಈಗ ನಾನು ಎರಡೂ ಥರ ಚಿಪ್ಸ್ ಮಾಡೋದನ್ನು ತೋರಿಸಿದ್ದೀನಿ. ನೋಡಿ, ಇದು ಗರಿ ಗರಿ ಇದೆ, ಇದು ಗರಿ ಗರಿ ಇದೆ. ಇದು ಅರಿಶಿನ ಉಪ್ಪು ನೀರಲ್ಲಿ ನೆನೆ ಹಾಕಿ ಆರ್ವಾಸಿ ಮಾಡಿ ಹಾಕಿರೋದು. ಇದು ಡೈರೆಕ್ಟು ಹಾಗೆ ಹಾಕಿರೋದು. ಇದು ಕೂಡ ಕಲರ್ ಚೆನ್ನಾಗಿದೆ. ಇದಕ್ಕೆ ಬೇಕು ಅಂದರೆ ನಾವು ಈಗ ಖಾರದ ಪುಡಿನ ಹಾಕಿ ಸ್ಪೈಸಿಯಾಗಿ ಮಾಡ್ಕೋಬಹುದು.
ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.